ಹಾಯ್ ಎಲ್ಲೋ, ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ. ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಳೆದ ಒಂದು 2 ದಿನದಿಂದ ಮುಖಾಮುಖಿ ಭೇಟಿ ಆಗಿರಲಿಲ್ಲ. ಸೊ ವಾಯ್ಸ್ ವೀಡಿಯೋಗಳನ್ನು ಹಾಕಿದ್ದೆ ಒಂದೆರಡು. ಬಟ್ KPSC ಒಂದು ಕಂಪಲ್ಸರಿ ಕನ್ನಡ ಕ್ಲಾರಿಫಿಕೇಶನ್ ಬಗ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ. ಬಿಕಾಸ್ ಇದೆ 14 ಮತ್ತು 15 ತಾರೀಕು KPSC ಗ್ರೂಪ್ ಬಿ ಎಕ್ಸಾಮ್ ಇದೆ. ಆ್ಯಂಡ್ ಈ ಹಿಂದೆ ಯಾರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಪಾಸಾಗಿದ್ದೀರಾ KPSC ಅವರು, ಸೊ ಅವರಿಗೆ ಈಗ ಒಂದು ಟೆನ್ಷನ್ ಶುರುವಾಗಿರೋದು ಏನಂತಂದರೆ, ಈಗ ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ನಾವು ಮತ್ತೆ ಬರೀಬೇಕಾ? ಈಗ ಆಲ್ರೆಡಿ ನಾವು ರಿಸಲ್ಟನ್ನು ಪಾಸ್ ಮಾಡ್ಕೊಂಡಿದ್ದೀವಿ ಕಂಪಲ್ಸರಿ ಕನ್ನಡ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ KPSC ಕಾರ್ಯದರ್ಶಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿತ್ತು, ಸದ್ಯದಲ್ಲೇ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತ. ಸೊ ಅದ್ರ ಬಗ್ಗೆ ಇವತ್ತೊಂದು ಕ್ಲಾರಿಫಿಕೇಶನ್ ಬಂದಿದೆ. ಏನು ಅಂತಂದರೆ, ಈಗ ಆಲ್ರೆಡಿ ಯಾರ್ಯಾರು CTI ಎಕ್ಸಾಮಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದೀರಾ, ಸೊ ಅವರು ಈಗ ಗ್ರೂಪ್ ಬಿ ಎಕ್ಸಾಮ್ದು ಇದೆ 14-15 ತಾರೀಕು ಇದೆಯಲ್ಲ, ಆ ಎಕ್ಸಾಮ್ದು ಕಂಪಲ್ಸರಿ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅಪ್ಕಮಿಂಗ್ PDO ಎಕ್ಸಾಮ್ಗೂ ಕೂಡ ನೀವು ಯಾವುದೇ ಪರೀಕ್ಷೆಯನ್ನು ಬರೆಯುವಂಥದ್ದು ಅವಶ್ಯಕತೆ ಇಲ್ಲ. ಬಟ್ ನೀವಲ್ಲಿ ನೋ ಆದರೂ ಹಾಕಿರಲಿ, ಎಸ್ ಆದರೂ ಹಾಕಿರಿ, ಡೋಂಟ್ ವರಿ. ಅಪ್ಲಿಕೇಶನ್ ಹಾಕುವಾಗ ನೀವು ಕಂಪಲ್ಸರಿ ಕನ್ನಡ ಪಾಸ್ ಆಗಿದ್ದೀರಂದರೆ ನೋ ಆದರೂ ಕೊಟ್ಟಿದ್ರು ಪರವಾಗಿಲ್ಲ, ಎಸ್ ಆದರೂ ಕೊಟ್ಟರು ಪರವಾಗಿಲ್ಲ. ಒಟ್ಟಿನಲ್ಲಿ ನೀವು ಪಾಸ್ ಆಗಿದ್ದೀರಾ CTI ಎಕ್ಸಾಮಲ್ಲಿ ಕಂಪಲ್ಸರಿ ಕನ್ನಡ, ಅದು ಕನ್ಸಿಡರ್ ಆಗುತ್ತೆ. ಪಾಸ್ ಆಗಿಲ್ಲ ಅಂದರೆ ಈ ಬಾರಿ ಏನು ಪರೀಕ್ಷೆಗೆ ಕೂತ್ಕೊಳ್ತೀರಾ ಈ ಬಾರಿ ಬರೀಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಸಪೋಸ್ ನಾನು ಪಾಸ್ ಆಗಿದ್ರು ಕೂಡ ಅದನ್ನೇನು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ, ದಯವಿಟ್ಟು KPSA ವೆಬ್ಸೈಟ್ಗೆ ಹೋಗಿ ನೀವು CTI ಕಂಪಲ್ಸರಿ ಕನ್ನಡ ರಿಸಲ್ಟ್ದು ಒಂದು ಲಿಸ್ಟ್ ಇದೆ, ಸೊ ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಚೆಕ್ ಮಾಡ್ಕೊಳ್ಳದೆ ಸುಮ್ಮನೆ ನೀವು ಬಿಟ್ಟರೆ ಅಂದರೆ ಈ ಎಕ್ಸಾಮಲ್ಲಿ ನಿಮಗೆ ಅವಕಾಶ ತಪ್ಪುತ್ತೆ. ಇಲ್ಲ ನಾನು ಪಾಸ್ ಆಗಿಲ್ಲ ಅಂದರೆ ಈ ಎಕ್ಸಾಮಲ್ಲಿ ಅವಕಾಶ ಇದೆ, ಬರೀರಿ. ಸಪೋಸ್ ಪಾಸ್ ಆಗಿದ್ದು ಕೆಲವರು ಏನಾದರೂ ಗೊಂದಲದಲ್ಲಿ ಮತ್ತೆ ಈ ಎಕ್ಸಾಮಲ್ಲೂ ಕೂಡ ಅಟೆಂಡ್ ಮಾಡಿದರೆ, ನಿಮ್ಮದು ಈ ಎಕ್ಸಾಮಲ್ಲಿ ಏನು ಕಂಪಲ್ಸರಿ ಕನ್ನಡ ಬರೀತಿರಲ್ವ, ಸೊ ಅದರ ಫಲಿತಾಂಶವನ್ನು ಕನ್ಸಿಡರ್ ಮಾಡ್ತಾರೆ, ಈ ಹಿಂದೆ ಅದು ಕನ್ಸಿಡರ್ ಮಾಡಲ್ಲ. ಸೊ ದಯವಿಟ್ಟು ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ. ಆ್ಯಂಡ್ KPSCಯಿಂದ ಈಗ ಅಪ್ಕಮಿಂಗ್ ನೋಟಿಫಿಕೇಷನ್ ಆಗೋದಿದೆ ಕೆಲವೊಂದಿಷ್ಟು ಎಕ್ಸಾಮು. ಆ್ಯಂಡ್ ಈ ಹಿಂದೆ ಕೂಡ KPSC ಗ್ರೂಪ್ ಬಿ ಎಕ್ಸಾಮ್ಗಳದ್ದು ಏನೇನು ಗ್ರೂಪ್ ಸಿ ಎಕ್ಸಾಮ್ದು ನೋಟಿಫಿಕೇಷನ್ ಆಗಿದೆ, ಸೊ ಅದಕ್ಕೆ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಈಗ ಗೌರ್ಮೆಂಟು ಕೊಟ್ಟಿದೆ ಸರ್ಕಾರದಿಂದ. ಒಂದು ಬಾರಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಬದಲಾವಣೆಗಳು ಆಗಬಹುದಾ, ಈಗ ಮತ್ತೆ ಅಪ್ಲಿಕೇಶನ್ ಆಗೋದಕ್ಕೆ ಚಾನ್ಸ್ ಸಿಗ್ಬೋದು, ಅದೇನು ಇನ್ನೂ ಕನ್ಫರ್ಮ್ ಇಲ್ಲ, ಯಾವುದೇ ಮಾಹಿತಿ ಬಂದಿಲ್ಲ. ಬಿಕಾಸ್ ಯಾಕೆ ಅಂದರೆ, ಸರ್ಕಾರ ಆದೇಶ ಮಾಡಿದಂತೆ ಈಗ KPSC KEಗೆ ಕೂಡ ಅಧಿಕೃತವಾಗಿ ಒಂದು ಆದೇಶ ಹೋಗಬೇಕು, ಆ ನಂತರವೇ ಅವರು ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗ್ತಾರೆ. ಸೊ ಇನ್ನೂ ಕೂಡ ಆ ರೀತಿ ಯಾವುದೇ ಆದೇಶ ಹೋಗಿರೋ ಮಾಹಿತಿ ಇಲ್ಲ. ಸೊ ಅದಾದಮೇಲೆ ಹಂಗೇನಾದ್ರು ಆದೇಶ ಹೋದರೆ ಕಂಪಲ್ಸರಿ ಅವರು ಅವಕಾಶ ಕೊಡ್ತಾರೆ, ಅದಾದಮೇಲೆ ನೋಡೋಣ ಏನು ಸ್ಪಷ್ಟನೆ ಸಿಗುತ್ತೆ, ಏನಾದ್ರು ಬದಲಾವಣೆ ಆಗುತ್ತಾ ಅಂತ. ಆ್ಯಂಡ್ KS ರೀ ಎಕ್ಸಾಮ್ ಬಗ್ಗೆ ಕೂಡ ಇನ್ನೂ ಯಾವುದೇ ಅಪ್ಡೇಟ್ ಇಲ್ಲ. ಸೊ ಅವರು ಇನ್ನೂ ಕೂಡ ರೀ ಎಕ್ಸಾಮ್ ಬಗ್ಗೆ ತಯಾರಿ ಬಗ್ಗೆ ಯಾವಾಗ ನಡೆಸಬೇಕು ಏನನ್ನೋ ಯೋಜನೆಯನ್ನು ರೂಪಿಸ್ತಿದ್ದಾರೆ. ಸೊ ಸದ್ಯದಲ್ಲಿ ಅದರ ಬಗ್ಗೆ ಒಂದು ಮಾಹಿತಿ ಸಿಗಲಿದೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.